ರುಚಿಯಾದ ಫಿಶ್ ಕಬಾಬ್ ಮಾಡಬೇಕಾ? ವೀಡಿಯೋವನ್ನು ಕಟ್ ಮಾಡದೆ, ಡ್ರಾಪ್ ಮಾಡದೆ ವೀಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಬಹಳ ರುಚಿ ರುಚಿಯಾದ ಫಿಶ್ ಕಬಾಬ್ ನೋಡಿ. ಕೇದಾರ್ ಮೀನಿದೆ ನೋಡಿ, ಕೇದಾರ್ ಮೀನಿದೆ. ಕೇದಾರ್ ಮೀನಿನ ಕಬಾಬ್ ಹೇಗೆ ಮಾಡೋದಂತ ನಾನು ಹೇಳ್ತೇನೆ ನೋಡಿ. ಫಿಶ್ ಕಬಾಬಿಗೆ ಒಂದು ಮಸಾಲ ಮಾಡಬೇಕು. ನಾವು ರೆಡಿಮೇಡ್ ಮಸಾಲಕ್ಕಿಂತ ನಮ್ಮ ಹೋಮ್ ಮೇಡ್ ಮಸಾಲವೇ ತುಂಬ ಟೇಸ್ಟ್ ಆಗ್ತದೆ ನೋಡಿ. ಬೇಯಿಸಿದ ಮೆಣಸು, ಇದು ಕೆಂಪು ಮೆಣಸು ಬೇಯಿಸಿದ್ದು. ಆಮೇಲೆ ಒಂದು ಚಮಚ ಕೊತ್ತಂಬರಿ, ಮತ್ತು ಒಂದು ಚಿಟಿಕೆ ಮೆಂತೆ, ಮತ್ತೆ ಸ್ವಲ್ಪ ಓಮ, ಮತ್ತೆ ಬಡಿಸೊಪ್ಪು. ಬಡಿಸೊಪ್ಪು ಸ್ವಲ್ಪ ನೋಡಿ, ಸ್ವಲ್ಪ ಬಡಿಸೊಪ್ಪು. ಫ್ಲೇವರ್ಗೆ ಚೂರು ಚಕ್ಕೆ, ಒಂದು ಎಲೆ ಹುಳಿ. ಇದನ್ನು ಚೆಂದ ಮಾಡಿ ಪೇಸ್ಟ್ ಮಾಡಿ ತರುವ ಮಸಾಲ ಪೇಸ್ಟ್. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಲಿಕ್ಕುಂಟು ಹೇಳ್ತೇನೆ ನೋಡಿ. ಒಂದು ಎರಡು ಕಾಯಿ ಮೆಣಸು, ಒಂದು ಇಂಚಿನಷ್ಟು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ಇದನ್ನು ಹಾಕಿ ಸಣ್ಣ ಪೇಸ್ಟ್ ಮಾಡುವ ನೋಡಿ. ಬೋನ್ಲೆಸ್ ಮಾಡಿಟ್ಟಿದ್ದೇನೆ ನೋಡಿ ಮೀನನ್ನು ನೋಡಿ, ಹೀಗೆ ಬೋನ್ಲೆಸ್ ಮಾಡಿಟ್ಟಿದ್ದೇನೆ ನೋಡಿ. ಚೆನ್ನ ಮಾಡಿ, ಮುಳ್ಳು ಯಾವ ಚೂರು ಮುಳ್ಳಿಲ್ಲ, ಬೋನ್ಲೆಸ್ ಮಾಡಿ ಇಟ್ಟಿದ್ದೇನೆ ನೋಡಿ. ಬೋನ್ಲೆಸ್ ಮಾಡಿ ಹಳದಿ ವಿನೆಗರ್ ಹಾಕಿ ತೊಳೆದು ಸೋಸಿ ಇಟ್ಟಿದ್ದೇನೆ ನೋಡಿ. ಇದು ನೋಡಿ, ಈಗ ಮಸಾಲ ನೋಡಿ, ಅರೆದಿಟ್ಟ ಮಸಾಲ. ಅದಕ್ಕೆ ಸ್ವಲ್ಪ ಹಳದಿ ಹುಡಿ, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಮೈದಾ, ಸ್ವಲ್ಪ ಕಾರ್ನ್ ಫ್ಲೋರ್. ಇದನ್ನು ಮಿಕ್ಸ್ ಮಾಡಬೇಕು ನೋಡಿ. ಫಿಶ್ ಕಬಾಬ್ ಮಸಾಲ ರೆಡಿಯಾಗಿದೆ. ಎಷ್ಟು ಯಾವುದೇ ಫಿಶನ್ನು ಕಬಾಬ್ ಮಸಾಲ ಮಾಡುವಾಗ ಈ ರೀತಿ ಮಸಾಲ ಮಾಡ್ಕೊಳ್ಳಿ. ಸ್ವಲ್ಪ ಓಮ ಮೆಂತೆ ಎಲ್ಲ ಹಾಕಿ ಮಾಡಿ, ಆಗ ಹೆಲ್ತಿಗೂ ಒಳ್ಳೆಯದು, ಮತ್ತೆ ಗೌಲು ವಾಸನೆ ಸಹ ಬರುವುದಿಲ್ಲ. ತುಲೆ ಇಂಚಿನ ಮಸಾಲ ಮಲ್ಪುಲೆ ಓಮ ಮೆಂತೆ ಪುರ ಪಾಡ್ದು ಪುರಲು ವಾಸನೆ ಎಲ್ಲ ಬರ್ಪುಜಿ ಮೀಂದ ಕಬಾಬ್ ಪನ್ಕೆನೆ ಕೆಲವರೆಗೆ ಶೀ ಮೀಂದ ಕಬಾಬ್ ಅಂದು ದ ಇಂಚ ಮಲ್ತಂಡ ಖಂಡಿತ ಮೀಂದ ಕಬಾಬ್ ಬಂದೇ ಗೊತ್ತಾಗ್ಪುಜಿ. ಆತು ಟೇಸ್ಟ್ ಆಪುಂಡು ನೋಡಿ. ಮೀನಿನ ಕಬಾಬ್ ಅಂದ್ಲೇ ಗೊತ್ತಾಗುದಿಲ್ಲ ಅಷ್ಟು ಟೇಸ್ಟ್ ಆಗ್ತದೆ. ಯಾವುದು ಮೀನನ್ನೂ ಮಾಡ್ಕೊಳ್ಬಹುದು ನೀವು, ಇದೇ ಮೀನು ಅದೇ ಮೀನು ಅಂತ ಹೇಳ್ಕೊಂಡಲ್ಲ. ಈ ರೀತಿಯನ್ನಾಗಿ ಮಸಾಲವನ್ನ ಗಟ್ಟಿ ಮಸಾಲವನ್ನ ಮಾಡ್ಕೊಳ್ಳಿ. ಈಗ ಈ ಮೀನನ್ನು ಇದಕ್ಕೆ ಮ್ಯಾರಿನೇಷನ್ ಮಾಡುವ ನೋಡಿ. ಹೀಗೆ ತುಂಬಾ ರುಚಿ ಆಗ್ತದೆ. ಹೀಗೆಲ್ಲ ಮ್ಯಾರಿನೇಷನ್ ಮಾಡ್ಕೊಳ್ಳಿ ನೋಡಿ, ಎಷ್ಟು ಚೆಂದಾಗಿ ಮ್ಯಾರಿನೇಷನ್ ಆಯ್ತು ನೋಡಿ. ಈಗ ನೋಡಿ, ಸ್ವಲ್ಪ ನಾಲ್ಕು ಕಾಯಿ ಮೆಣಸು, ಮತ್ತೆ ಕ್ಯೂಬ್ ಆಗಿ ಕಟ್ ಮಾಡಿದ ಈರುಳ್ಳಿ, ಇದನ್ನು ಕೂಡ ನಾನು ಮ್ಯಾರಿನೇಷನ್ ಮಾಡಿ ಇಡ್ತೇನೆ. ಇದು ಸಾಗೆ ತುಂಬಾ ಟೇಸ್ಟ್ ಆಗ್ತದೆ. ಅದನ್ನು ಫ್ರೈ ಮಾಡುವಾಗ ಇದನ್ನು ಫ್ರೈ ಮಾಡಬೇಕು ನೋಡಿ. ಹೀಗೆ ಕಾಯಿ ಮೆಣಸನ್ನು ಕವರ್ ಮಾಡಿ ನೋಡಿ. ಈ ರೀತಿ ಮ್ಯಾರಿನೇಷನ್ ಮಾಡಿದ್ರೆ, ಈ ರೀತಿ ಮಸಾಲ ಹಾಕಿದ್ರೆ ಯಾವ ರೀತಿಯಲ್ಲಿ ಹೇಳಿ ಇದು ಗೌಲು ವಾಸನೆ ಬರ್ತದೆ? ಖಂಡಿತ ಗೌಲು ವಾಸನೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಮಾಡುವ ರೀತಿಯಲ್ಲಿ ಮಾಡಿದ್ರೆ, ತೊಳೆಯುವ ರೀತಿಯಲ್ಲಿ ಮೀನನ್ನು ತೊಳೆದ್ರೆ ಹಾಗೆ ಒಂಚೂರು ಬರ್ಬೋದು. ಅದರದ್ದು ಜಾತಿ ಗುಣ ಮೀನಿದ್ದು ಗೌಲು ವಾಸನೆ ಬರೋದು ಸ್ವಲ್ಪ ಆದ್ರೂ. ಆದ್ರೆ ಸಾಧಾರಣ ಒಂದು 80-90% ತನಕ ಈ ರೀತಿ ಮಸಾಲ ಮಾಡಿ ಈ ರೀತಿ ತೊಳೆದ್ರೆ ಅದನ್ನ ವಾಸನೆ ಬಾರದ ಹಾಗೆ ನಾವು ನೋಡ್ಕೊಳ್ಬಹುದು ನೋಡಿ. ಇದನ್ನು ಮ್ಯಾರಿನೇಷನ್ ಮಾಡಿ ಇನ್ನೊಂದು ಅರ್ಧ ಗಂಟೆ ಇಟ್ಟು ಇದನ್ನು ಫ್ರೈ ಮಾಡುವ. ಇಲ್ಲಿಗೆ ಫಿಶ್ ಕಬಾಬ್ ರೆಡಿ. ಇದೇ ಮೀನು ಆಗ್ಬೇಕಂತಿಲ್ಲ, ಬೇರೆ ಮೀನು ಸಹ ನೀವು ಬೋನ್ಲೆಸ್ ಮಾಡಿ ಸಹ ಮಾಡ್ಬೋದು. ಅಥವಾ ಒಂದು ಮುಳ್ಳು ಇರ್ತದಲ್ಲ ಸಣ್ಣದು, ಮಿಡ್ಲಲ್ಲಿ ಅಂಜಲ್ ಗಿಂಜಲ್, ಅದನ್ನು ಸಮೇತ ಹೀಗೆ ಮಾಡ್ಕೊಳ್ಬಹುದು. ಸ್ಲೈಸ್ ಕಟ್ ಮಾಡಿ ಬೋನ್ಲೆಸ್ ಮಾಡಿದ್ರೆ ಒಳ್ಳೇದು ನೋಡಿ. ನೋಡಿ ಮ್ಯಾರಿನೇಷನ್ ಮಾಡಿಟ್ಟೆ, ಇನ್ನು ಸ್ವಲ್ಪ ಹೊತ್ತಾದಂದ್ರೆ ಕಬಾಬ್ ಮಾಡ್ತೇನೆ. ಇದಕ್ಕೆ ನೋಡಿ ನಾನು ಪೆಪ್ಪರ್ ಪೌಡರ್ ಸಹ ಹಾಕಿದ್ದೇನೆ, ಅದನ್ನು ವಿಡಿಯೋ ಮಿಸ್ ಆಯ್ತು. ಪೆಪ್ಪರ್ ಪೌಡರ್ ಹಾಕಿದ್ದೇನೆ. ಇಡೀ ಪೆಪ್ಪರ್ ಅನ್ನು ಕಡಿಯುವಾಗ ಹಾಕ್ಬಹುದು, ನಾನು ಪೆಪ್ಪರ್ ಪೌಡರ್ ಹಾಕಿದೆ. ನೋಡಿ ಫಿಶ್ ಕಬಾಬ್ ಮಾಡುವ ಎಣ್ಣೆ ಬಿಸಿಯಾಗಿದೆ, ಮಸಾಲ ಹಾಕಿದ ಫಿಶ್ ಎಣ್ಣೆ ಬಿಸಿಯಾದ ನಂತರ ಸಿಮ್ಮಲ್ಲಿಡಿ. ಒಮ್ಮೆ ಬಿಸಿಯಾದ ನಂತರ ಸಿಮ್ಮಲ್ಲಿಡ್ಬೇಕು.
ನೋಡಿ ಈಗ ರಾಗಿ ಬೀಳಬೇಕು. ಮಕ್ಕಳಿಗೆಲ್ಲ ತುಂಬ ಖುಷಿಯಾಗ್ತದೆ ನೋಡಿ, ಹೀಗೆ ಫ್ರೈ ಮಾಡಿಕೊಟ್ರೆ ಹೆಲ್ತಿಗೂ ತುಂಬ ಒಳ್ಳೆಯದು. ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ನಾನು. ಪ್ಯಾಕಿದ ಪೌಡರ್ ಯಾವುದು ಹಾಕಲಿಲ್ಲ ನೋಡಿ. ಕೊತ್ತಂಬರಿ, ಜೀರಿಗೆ, ಓಮ, ಮೆಂತ್ಯೆ, ಕರಿಮೆಣಸು, ನಾನು ಕರಿಮೆಣಸು ಹಾಕುದು ವೀಡಿಯೋ ಮಿಸ್ ಆಯ್ತದು ಸೋಸುವಾಗ. ಕರಿಮೆಣಸನ್ನು ಹಾಕೊಳ್ಬೇಕು. ಹೇಗೆ ಬಂದಿದೆ ನೋಡಿ, ಸ್ಲೋ ಫ್ಲೇಮಲ್ಲಿ ಇಡಬೇಕು. ನಾನು ಎಷ್ಟು ಬೇಕು ಅಷ್ಟೇ ಮಾಡ್ತೇನೆ, ಬಿಸಿ ಬಿಸಿ ಮಾಡಿಕೊಡ್ಬೋದು. ನೋಡಿ ಕಬಾಬ್, ಫಿಶ್ ಕಬಾಬ್ ನೋಡಿ, ಫಿಶ್ ಕಬಾಬ್ ಎಣ್ಣೆ ನೋಡಿ, ಒಂದು ಚೂರು ಮಸಾಲ ಬಿಡಲಿಲ್ಲ ನೋಡಿ. ಎಣ್ಣೆ ಎಷ್ಟು ಕ್ಲೀನ್ ಇದೆ ನೋಡಿ. ಹೀಗೆ ಬರಬೇಕು ಅರ್ಧ ಮೀನು ಪ್ಲೇಟಲ್ಲಿ ಮಸಾಲ ಬಾಣಲೆಯಲ್ಲಿ ಆಗಬಾರ್ದು, ಅದು ನಾವು ಮ್ಯಾರಿನೇಷನ್ ಮಾಡುವ ರೀತಿ ಹಾಗೆ ನೋಡಿ. ಮೀನು ಕಬಾಬ್ ರೆಡಿಯಾಗಿದೆ. ಇನ್ನು ಈ ಮೆಣಸು ನೋಡಿ, ಸ್ಲೈಸ್ ಮಾಡಿದ್ದೇನೆ ಒಳಗಿಂದ ನಾನು. ಬಹಳ ಟೇಸ್ಟ್ ಆಗ್ತದೆ. ಕಾಣ್ತಾ ಇದೆಯಲ್ಲ ನೋಡಿ, ಅಟಿಲ್ ದರಸಿ ಮಮತಕ್ಕನ ಕೈ ರುಚಿಯಲ್ಲಿ ರುಚಿಯಾದ ಗರಿಗರಿಯಾದ ಫಿಶ್ ಕಬಾಬ್ ರೆಡಿಯಾಗಿದೆ ನೋಡಿ. ನಾನು ಮಾಡಿದ ರೀತಿಯಲ್ಲೇ ಮಾಡಿ ಹೇಗೆ ಆಗಿದೆ ಅಂತ ತಿಳಿಸಿ ನೋಡಿ. ಫಿಶ್ ಕಬಾಬ್ ನೋಡಿ, ಲೈವ್ ಆಗಿ ನಿಮ್ಮ ಎದುರಲ್ಲಿಯೇ, ಅಲ್ಲಿಯೇ ಪ್ಲೇಟಲ್ಲಿ ತೆಗೆದದ್ದು, ಅಲ್ಲಿಯೇ ತೋರಿಸ್ತಾ ಇದ್ದೇನೆ ನೋಡಿ. ಎಣ್ಣೆಯಲ್ಲಿ ತೆಗೆದು ನೋಡಿ, ಎಷ್ಟು ಗರಿಗರಿಯಾದ ರುಚಿಯಾದ ಕಬಾಬ್ ರೆಡಿಯಾಗಿದೆ. ನಾನು ಮಾಡಿದ ರೀತಿಯಲ್ಲಿಯೇ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಪ್ಲೀಸ್ ನನಗೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು.